ಹೆಂಗೂ ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡಕ್ ಬರ್ತೀರಾ? ಹಂಗೆ ಮೇಲ್ ಬಂದು ಒಂದ್ 5 ನಿಮಿಷ ಅಂಕಲ್ನ ಮಾತಾಡ್ಸ್ಕೊಂಡು ಹೋಯ್ತೀರಾ ಅಲ್ವಾ? ಇಲ್ಲ, ಸುಮ್ನೆ ನಾಟಕ ಆಡ್ಬೇಡಿ. ಅತ್ತೆ ಮಾವನ ಎದುರುಗಡೆ ನಿಮ್ ಇಮೇಜ್ ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ನನ್ ಇಮೇಜ್ ನ ಡೌನ್ ಮಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಅಲ್ಲ? ಮಗುನು ಚಿವಟಿ ತೊಟ್ಲುನು ತೂಗೋದು ಅಂತ ನಿಮ್ಮನ್ ನೋಡೇ ಹೇಳಿದ್ದಾರೆ ಅನ್ಸುತ್ತೆ. ಒಂದ್ ರೀತಿನಲ್ಲಿ ನಮ್ ಮಾವನ ಸಾಯಿಸ್ತಾ ಇದ್ದಿದ್ದು ಈ ಸುಬ್ಬಲಕ್ಷ್ಮಿನೇ. ನಿನ್ನಂತವಳನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಈ ಸಹನ. ನೋಡು, ದಯವಿಟ್ಟು ಈ ವಿಷಯನೆಲ್ಲ ಗುರುಮೂರ್ತಿ ಹತ್ರ ಹೇಳ್ಬೇಡಮ್ಮ. ಅವನು ನಿನ್ನೇ ಬೈಬಹುದು. ಇಷ್ಟೆಲ್ಲ ಅನ್ನಿಸ್ಕೊಳ್ಳೋದಕ್ಕೆ ಹೋಗಿ ಸಹಾಯ ಮಾಡಿದ್ಯಾ ಅಂತ. ಇಲ್ಲ ಆಂಟಿ, ಅವ್ರಂಗೆಲ್ಲ ಏನು ಹೇಳಕ್ಕಿಲ್ಲ. ಆದ್ರೂ ನಾನು ಇಷ್ಟನ್ನೆಲ್ಲ ಯಾವುದು ಅವ್ರ ಹತ್ರ ಹೇಳಕ್ಕಿಲ್ಲ, ಆಯ್ತಾ? ನೀವೇನು ಯೋಚನೆ ಮಾಡ್ಬೇಡಿ. ಅಂಕಲ್ನ ಮನೆಗೆ ಕರ್ಕೊಂಡ್ ಬಂದ್ಮೇಲೆ ನಾವ್ ಎಲ್ರು ಅವ್ರನ್ನ ನೋಡಕ್ ಬರ್ತೀವಿ. ಚಿಂತೆ ಮಾಡ್ಬೇಡಿ, ಆರಾಮಾಗಿರಿ, ಬರ್ತೀವಿ. ಸುಬ್ಬಲಕ್ಷ್ಮಿ, ನೀನ್ ಅಂಕಲ್ ಆಂಟಿನ ಲಿಫ್ಟ್ ಅಲ್ಲಿ ಕರ್ಕೊಂಡ್ ಬಾ, ನಾವ್ ಈ ಕಡೆಯಿಂದ ಬರ್ತೀವಿ. ಅಂಕಲ್ ಆಂಟಿ ಬನ್ನಿ, ಹೋಗೋಣ. ಆಂಟಿ ಬರ್ತೀನಿ. ಬನ್ನಿ ಮೆತ್ತಗೆ. ಇನ್ನೇನೆಲ್ಲ ಕೆಲಸ ಮುಗೀತಲ್ಲ, ಎಲ್ಲ ಅಪಾರ್ಟ್ಮೆಂಟ್ಗೆ ಹೋಗುತ್ತಾನೆ? ಇವರೆಲ್ಲರೂ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ನನಗೆ ಇವತ್ತು ಒಂದು ಪ್ರೋಗ್ರಾಮ್ ಮೀಟಿಂಗ್ ಇದೆ, ಹಾಗಾಗಿ ನಾನು ಚಾನೆಲ್ ಕಡೆ ಹೋಗ್ತಾ ಇದ್ದೀನಿ. ಹೇಗೆ ಹೋಗ್ತೀರಾ ನೀವು? ಮೇ ಬಿ ಆಟೋ ಆರ್ ಕ್ಯಾಬ್? ಅಯ್ಯೋ, ಅದೆಲ್ಲ ಯಾಕೆ? ನಮ್ಮ ಜೊತೆನೆ ಬನ್ನಿ, ಆನ್ ದ ವೇ ಡ್ರಾಪ್ ಮಾಡ್ತೀವಿ. ಹೌದಮ್ಮ, ಅದೇ ದಾರಿ ಸ್ವಲ್ಪ ದೂರ ತಾನೆ ನಿನ್ನ ಆಫೀಸ್ ಇರೋದು. ಬಾ, ನಿನ್ನ ಆಫೀಸ್ ಬಿಟ್ಬಿಟ್ಟೇ ಹೋಗ್ತೀವಿ. ಸರಿ, ಅಂದಾಗೆ ನಿಮ್ ಪ್ರೋಗ್ರಾಮ್ ಯಾವಾಗ ಬರುತ್ತೆ? ಪ್ರೋಗ್ರಾಮಾ? ಯಾಕೆ? ಏನಿಲ್ಲ, ಟೈಮ್ ಸಿಕ್ಕಾಗ ನೋಡೋಣ ಅನ್ಕೊಂಡೆ. ಓಕೆ, ಈವ್ನಿಂಗ್ 6:30. ಓ ರೀ ಪೂರ್ಣಚಂದ್ರ, ನಮ್ ರೇವತಿ ಪ್ರೋಗ್ರಾಮು ನೀವು ಖಂಡಿತ ನೋಡ್ಲೇಬೇಕು. ಎಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ ಗೊತ್ತಾ? ನಾವಿಬ್ರು ನೋಡ್ತಾನೆ ಇರ್ತೀವಿ. ಮೊನ್ನೆ ಪ್ರೋಗ್ರಾಮ್ ವಿಷಯ ಬಹಳ ಚೆನ್ನಾಗಿತ್ತು. ಪ್ರೋಗ್ರಾಮ್ ವಿಷಯ ಏನ್ ಗೊತ್ತಾ? ಮಕ್ಕಳು ಏಜ್ ಆದವ್ರ ಬಗ್ಗೆ ತೋರೋ ನಿರ್ಲಕ್ಷ್ಯ. ಚರ್ಚೆ ಬಹಳ ಚೆನ್ನಾಗಿತ್ತು. ನಿಜವಾಗ್ಲು ತುಂಬಾ ಚೆನ್ನಾಗಿರುತ್ತೆ ಪ್ರೋಗ್ರಾಮ್. ನಮಗಂತೂ ತುಂಬಾ ಇಷ್ಟ ಆಯ್ತು. ಥ್ಯಾಂಕ್ಸ್ ಆಂಟಿ. ಆದ್ರೆ ಬರೀ ಪ್ರೋಗ್ರಾಮ್ ಮಾಡೋದ್ರಿಂದ ಏನ್ ಪ್ರಯೋಜನ? ಈ ಪ್ರೋಗ್ರಾಮ್ದು ಏನ್ ಉದ್ದೇಶ ಇದೆಯೋ ಅದ್ ಈಡೇರ್ತಾನೆ ಇಲ್ಲ. ಜನರು ಈ ಪ್ರೋಗ್ರಾಮ್ನ ನೋಡೋದಷ್ಟೇ ಅಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಕು, ಹಾಗೆ ನಡ್ಕೊಳ್ಳೋಬೇಕು. ಅಲ್ಲಿ ಇಲ್ಲಿ ಯಾಕೆ? ನಮ್ ಕಣ್ಮುಂದೆ ಒಂದ್ ಎಕ್ಸಾಂಪಲ್ ಇದೆಯಲ್ಲ, ಸಹನ ಮತ್ತೆ ಸಿದ್ಧಾಂತ್ ರಾಮು ಅಂಕಲ್ ಬಗ್ಗೆ ಎಷ್ಟು ನಿರ್ಲಕ್ಷ್ಯ ತೋರಿಸ್ತರು. ಇವರೆಲ್ಲ ಅನ್ಎಜುಕೇಟೆಡ್ ಅಂತಾನು ಅಲ್ಲ, ಅಥವಾ ಇಂಥ ಪ್ರೋಗ್ರಾಮ್ಗಳನ್ನ ನೋಡೋದಿಲ್ಲ ಅಂತಾನು ಅಲ್ಲ. ಈ ಪ್ರೋಗ್ರಾಮ್ಗಳು ಬರೀ ಚರ್ಚೆಗೆ ಸೀಮಿತವಾಗ್ತದೆ, ರಿಯಾಲಿಟಿಗೆ ಬರ್ತಾ ಇಲ್ಲ. ಹೌದಮ್ಮ, ನೀನ್ ಹೇಳೋದು ಸರಿನೇ. ಬರೀ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ಎಲ್ಲ ಸಂಸಾರಗಳು ಅದನ್ನ ಅಳವಡಿಸಬೇಕು. ಅತ್ತೆ ಸೊಸೆ ಜಗಳ, ಗಂಡ ಹೆಂಡತಿ ಜಗಳ, ಬರೀ ಇದೇ ಇವತ್ತಿನ ಸಂಸಾರ. ಹಾಗೇನಿಲ್ಲ, ಎಲ್ರು ಒಂದೇ ತರ ಇರಲ್ಲ. ಸಂಸಾರ ಅಂದ್ರೆ ಬರೀ ಜಗಳ ಅಂತೇನಿಲ್ಲ, ಪ್ರೀತಿನೂ ಇರುತ್ತೆ. ಅದನ್ನ ತೋರಿಸಿ.
ಹೆಂಡತಿ ಸಂಬಂಧದ ಬಗ್ಗೆ ಪಾಸಿಟಿವ್ ಆಗಿರೋದನ್ನ ತೋರಿಸಿ. ಒಂದು ಪ್ರೋಗ್ರಾಮ್ ಅಂದ್ರೆ ಜನರು ಮನಸ್ಸಲ್ಲಿ ಬರೀ ನೆಗೆಟಿವಿಟಿ ಹುಟ್ಟಾಕೋದಲ್ಲ, ಅವರಲ್ಲಿ ಪಾಸಿಟಿವ್ ಹೋಪ್ಸ್ ತರಿಸ್ಬೇಕು. ಸರಿ, ನೀವೆಲ್ಲ ಇಲ್ಲೇ ರೀ, ನಾನು ಹೋಗಿ ಗಾಡಿ ತರ್ತೀನಿ. ಈ ಮನುಷ್ಯ ಹೇಗೆ ಅಂತ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ, ಗಂಡ ಹೆಂಡತಿ ಸಂಬಂಧದ ಬಗ್ಗೆ ಪಾಸಿಟಿವ್ ಆಗಿ ತೋರಿಸಿ ಅಂತ ಹೇಳಿ ಹೋಗ್ತಾ ಇದ್ದಾನೆ. ಅದರಲ್ಲೇನಿದೆ, ಅವನಿಗೆಲ್ಲೋ ಹೆಂಡತಿ ನೆನಪಾಗಿರ್ಬೇಕು. ಸುಬ್ಬಲಕ್ಷ್ಮಿ ನೋಡು, ಯಾಕೋ ಮಂಕಾಗ್ನಂತಿದ್ದಾಳ. ಸುಬ್ಬಲಕ್ಷ್ಮಿ, ಆಗೋಗಿರೋದ್ ವಿಷಯದ ಬಗ್ಗೆ ಯೋಚನೆ ಮಾಡ್ಬೇಡ. ಸಹನ ಏನೋ ಹೇಳಿದ್ಲು, ಅದ್ರ ಬಗ್ಗೆ ನೀ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಬಿಟ್ಟಾಕು, ಆಚಾರವಿಲ್ಲದ ನಾಲ್ಗೆ ನೀಚ ಬುದ್ಧಿಯ ಬಿಡು ಅಂತ ಇಂಥವ್ರಿಗೆ ಬರ್ದಿರೋದು. ಇಲ್ಲ ರೇವತಿ, ನಾನು ಅವಳ ಮಾತಿನ ಬಗ್ಗೆ ಬೇಜಾರು ಮಾಡ್ಕೊಂಡಿಲ್ಲ. ನಾನು ಯೋಚನೆ ಮಾಡ್ತಿರೋದು ಭಾರತಿ ಆಂಟಿ ಬಗ್ಗೆ. ಸಹ ನಾ ಹಂಗೆಲ್ಲ ಮಾತಾಡಿದ್ಲಲ್ಲ, ನನಗಿಂತ ಜಾಸ್ತಿ ಭಾರತಿ ಆಂಟಿಗೆ ನೋವಾಗೈತೆ. ಅದಕ್ಕೆ ಅವ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಪಾಪ ಅವರು. ಗಾಡಿ ಬಂತು, ಹೊರಡೋಣ. ಯಾಕಮ್ಮ ನೀ ತೊಂದ್ರೆ ತಕೊಳಕ್ ಹೋದಿ? ನಮ್ ಮನೆಗ್ ಹೋಗಿ ಮಾಡ್ಕೊಳ್ತಿರ್ಲಿಲ್ವಾ? ಯಾಕಂಟಿ, ನಮ್ ಮನೇಲಿ ಕುಡಿದ್ರೆ ಏನಾರ ಪ್ರಾಬ್ಲಮ್? ಅಥವಾ ನನ್ ಟೀ ಸರಿಗ್ ಮಾಡಕ್ಕಿಲ್ವಾ? ಆಗಲ್ಲಮ್ಮ, ನಿನ್ನೆ ನೀನ್ ತುಂಬಾ ಕೆಲ್ಸ ಮಾಡಿದೀಯ, ಈಗ್ಲೂ ಯಾಕೆ ತೊಂದ್ರೆ ಅಂತ. ಆಂಟಿ, ಇದ್ರಾಗ ತೊಂದ್ರೆ ಏನಾಯ್ತೆ? ನೀವುನುವೆ ಅಂಕಲ್ ನುವೆ ಹೂ ಅಂದ್ರೆ ನಾನ್ ಈಗ್ಲೂ ದಿನಾಗ್ಲೂ ನಿಮ್ಮಿಬ್ರಿಗೆ ಅಡಿಗೆ ಮಾಡ್ಕೊಡ್ತೀನಿ. ಹೌದ್ ನನ್ ತಾಯಿ, ಬಿಟ್ರದ್ನು ಮಾಡ್ತೀಯ. ನಿಜ ಹೇಳ ಸುಬ್ಬಲಕ್ಷ್ಮಿ, ನಿನ್ನ ನೋಡಿದ್ರೆ ಒಂದೊಂದ್ಸಲ ಅನ್ಸುತ್ತೆ ಎಲ್ಲ ತಂದೆ ತಾಯಿಗಳಿಗೂ ನಿನ್ನಂತ ಮಗಳಿರ್ಬಾರ್ದಿತ್ತ ಅಂತ. ಹರಗಿನವರನ್ನ ನೀನು ತಂದೆ ತಾಯಿ ತರ ಕಾಣ್ತೀಯ. ಆದ್ರೆ ಈಗಿನ ಕಾಲದಲ್ಲಿ ಸ್ವಂತ ತಂದೆ ತಾಯಿಗಳನ್ನೇ ಮಕ್ಕಳು ಹೊರಗಿನವ್ರ ತರ ಕಾಣ್ತಾರೆ. ಆ ಸಹನ ಸಿದ್ಧಾಂತನೇ ನೋಡು, ಅಲ್ಲಿ ಹಂಗ ನಡ್ಕೊಂಡ್ ಬಿಟ್ರು. ಅರಿ ಸ್ವಲ್ಪನು ಕೃತಜ್ಞತೆ ಬೇಡ್ವಾ? ಇರ್ಲಿ ಬುಡಿ ಆಂಟಿ, ಎಲ್ರಿಗೂ ಅವ್ರವ್ರ ಮೂಗಿನ ನೇರಕ್ಕೆ ಅವ್ರು ಮಾಡಿದ್ ಸರಿ ಅನ್ನಿಸ್ತೈತೆ. ಒಂದಲ್ಲ ಒಂದಿನ ಅವ್ರು ಮಾಡ್ತಿರೋದು ತಪ್ಪೋ ಸರಿನೋ ಅಂತ ಅವ್ರಿಗೆ ಗೊತ್ತಾಗ್ತೈತೆ. ಇಲ್ಲ ಸುಬ್ಬಲಕ್ಷ್ಮಿ, ನಮಗೂ ಇದೊಂದು ಪಾಠನೇ. ಇನ್ಮೇಲೆ ನಮ್ಮ ಆರೋಗ್ಯನ ನಾವು ಸರಿಯಾಗಿ ನೋಡ್ಕೋತೀವಿ, ದಿನಾಲೂ ವಾಕಿಂಗ್ ಹೋಗ್ತೀವಿ, ಟೈಮ್ ಟೈಮಿಗೆ ಸರಿಯಾಗಿ ಊಟ ಔಷಧ ಎಲ್ಲ ತಗೋತೀವಮ್ಮ. ಆಂಟಿ, ಹೌದಮ್ಮ, ರಾಮಚಂದ್ರ ರಾಯರಿಗೆ ಜೊತೆಲಿರೋ ಮಗನೇ ಸಮಯಕ್ಕೆ ಸರಿಯಾಗಿ ಬರಲಿಲ್ಲ. ಇನ್ನು ನಮ್ಮ ಮಗ ಹೇಗಮ್ಮ ಬರ್ತಾನೆ? ಅದು ಹೊರದೇಶದಿಂದ ಮಕ್ಕಳ ಜೊತೆ ಬದುಕಬೇಕಂದ್ರು ಅದಾಗೋದಿಲ್ಲ. ಇನ್ನು ಎಷ್ಟು ದೂರದಲ್ಲಿರೋ ಮಕ್ಕಳು, ನಾವು ಬದುಕಿರೋವರೆಗೂ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ.
ಹಾಗೆ ಯಾಕಂಟಿ ಏನೇನೋ ಮಾತಾಡ್ತೀರಾ, ಸುಮ್ನೆ ಏನೇನೋ ಯೋಚನೆ ಮಾಡ್ತೀರಪ್ಪ ನೀವು. ನಾವೆಲ್ಲ ಇಲ್ವ ಇಲ್ಲಿ, ನೀವೆಲ್ಲ ಇದ್ದೀರಿ ಅನ್ನೋದೇ ನನ್ ಮುಂದಿರೋ ಸಂತೋಷ ಕಣಮ್ಮ. ಸರಿ ಬುಡಿ, ಈ ಹುಟ್ಟಿಗೆ ಕೊಡಿರಿ. ನಾನಿನ್ ಬರ್ಲಾ ಮೆತ್ತಿಗೆ. ಸುಬ್ಬಲಕ್ಷ್ಮಿ, ಟೀ ತುಂಬಾ ಚೆನ್ನಾಗಿತ್ತು. ಸಕ್ಕರೆ ಇಲ್ಲದೆ ಇದ್ರು ನಿನ್ ಮಾತಿನ ತರ ಸಿಹಿಯಾಗಿತ್ತು. ಬರ್ತೀನಮ್ಮ. ಹುಷಾರು. ದ್ಯಾವ್ರೆ, ಜೀವನ ಮಾಡಕ್ಕೆ ಅಂತ ದುಡ್ಡು ಸಂಪಾದನೆ ಮಾಡ್ತಾರೆ, ಆದ್ರೆ ಸಂಪಾದನೆ ಮಾಡ್ತಾ ಮಾಡ್ತಾ ಜೀವನಾನೇ ಮರ್ತೋಗಿರ್ತಾರೆ. ಯಾಕೆ ಇವ್ರ ಮಕ್ಕಳಿಗೆ ಇವ್ರ ಅಪ್ಪ ಅಮ್ಮಂಗೂ ಇನ್ನು ಜೀವನ ಐತೆ ಅಂತ ಗೊತ್ತಾಗಕ್ಕಿಲ್ಲ? ನಮ್ಮ ಅತ್ತರ್ವಂಗೆ ಹಂಗ್ ಮಾಡ್ಬೇಡ ಅಂತ ಈಗ್ಲಿಂದಾನೇ ಹೇಳ್ಕೊಡ್ಬೇಕು. ಅಯ್ಯೋ, ಈ ಅತರ್ವ ಆಟ ಆಡಕ್ ಹೋದ್ರೆ ಟೇಮೆ ಗೊತ್ತಾಗಕ್ಕಿಲ್ಲ ಅವ್ಗೆ. ಗ್ಯಾರಿ, ನೀನ್ ಟಿವಿ ಶೋ ನಲ್ಲಿ ಬರ್ತಿದ್ಯಾ? ಎಸ್ ಗ್ಯಾರಿ, ಪ್ಲೀಸ್ ಗ್ಯಾರಿ, ನಾನು ಬರ್ತೀನಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಜಾನು, ಟಿವಿ ಶೋಗೆ ನಿನ್ನನ್ನು ಕರ್ಕೊಂಡು ಹೋಗೋದಾಗಿತ್ತು, ಆದ್ರೆ ವಾಟ್? ಆದ್ರೆ ಏನು? ಐ ಮೀನ್, ಅವತ್ ಪ್ರೆಸೆಂಟೇಶನ್ ಕೂಡ ಕೊಟ್ಟಿದ್ ನಾನೇ ಅಲ್ವಾ, ಸೊ ಶೋಗೂ ನಾನೇ ಬರ್ತೀನಿ. ಪ್ಲೀಸ್ ಗ್ಯಾರಿ, ನಾನು ಬರ್ತೀನಿ. ಐ ವಿಲ್ ಬಿ ಆನ್ ಟಿವಿ. ಬೇಬಿ, ಪ್ರೆಸೆಂಟೇಶನ್ ಏನೋ ನೀನೇ ಕೊಟ್ಟಿದ್ದು, ಆದ್ರೆ ಇನ್ ಕೇಸ್ ಅದ್ರ ಬಗ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್ ಕೇಳಿದ್ರೆ ಏನ್ ಮಾಡ್ತೀಯ? ಓ ಹೌದಲ್ವಾ. ಅದು ಅಲ್ಲದೆ ಶರ್ಮಾ ಸರ್ ಕೂಡ ನನಗೆ ಅಟೆಂಡ್ ಮಾಡಕ್ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಟೈಮ್ ಏನಾದ್ರೂ ಇಂಥ ಪ್ರೋಗ್ರಾಮ್ ಆದ್ರೆ ನಾನು ನಿನ್ನ ರೆಫರ್ ಮಾಡ್ತೀನಿ. ಓಕೆ? ಹಾ ಓಕೆ. ಬಟ್ ಗ್ಯಾರಿ, ನಿನ್ ಶೋನಲ್ಲಿದ್ದಾಗ ನಾನು ಏನ್ ಮಾಡ್ಲಿ? ನೀನಿಲ್ಲ, ನಾನು ಆಫೀಸಿಗೆ ಬರಲ್ಲ. ಸರಿ, ಲೀವ್ ಸ್ಯಾಂಕ್ಷನ್ ಮಾಡ್ತೀನಿ, ಮನೇಲಿರು. ಓಕೆ ಗ್ಯಾರಿ, ಮನೇಲಿ ಬೋರ್ ಆಗುತ್ತೆ. ಗ್ಯಾರಿ, ಐ ಹ್ಯಾವ್ ಅನ್ ಐಡಿಯಾ. ಏನು? ಶಾಪಿಂಗ್. ಬೇಬಿ, ನಿನ್ಗೆ ಐಡಿಯಾ ಅಂದ್ರೂ ಶಾಪಿಂಗ್, ಎಂಟರ್ಟೈನ್ಮೆಂಟ್ ಅಂದ್ರೂ ಶಾಪಿಂಗ್, ರೊಮ್ಯಾಂಟಿಕ್ ಅಂದ್ರೂ ಶಾಪಿಂಗ್, ಎಲ್ಲನೂ ಶಾಪಿಂಗ್ ಏನಾ? ಗ್ಯಾರಿ, ತಮಾಷೆ ಮಾಡ್ಬೇಡ. ನಾವು ಲಿಸನ್, ಅವತ್ತು ಶಾಪಲ್ಲಿ ಸೇಲ್ ಹಾಕ್ದಾಗ ಸರಿಯಾಗಿ ಶಾಪಿಂಗ್ ಮಾಡೋಕ್ಕಾಗಲಿಲ್ಲ. ಈಗ ಅದು ಎಕ್ಸ್ಟೆಂಡ್ ಆಗಿದೆ, ಹೊಸ ಹೊಸ ಬ್ರ್ಯಾಂಡ್ಸ್ ಕೂಡ ಬಿಟ್ಟಿದ್ದಾರೆ. ಸೊ ನಿನ್ ಶೋನಲ್ಲಿದ್ದಾಗ ನಾನು ಶಾಪಿಂಗ್ ಮಾಡ್ತೀನಿ. ಹೌದು, ನಿನ್ನೆಲ್ಲ ತಗೊಂಡೆ ಅಲ್ವಾ? ಹೇಗೆ ತಗೊಂಡ್ಲಿ, ಅವ ದುಡ್ಡಿಲ್ಲದೆ ಏನು ತಗೊಳಕ್ಕಾಗಿಲ್ಲ. ಸೊ ಈ ಸಲ ಎಲ್ಲ ತಗೋಬೇಕು. ಓಕೆನಾ? ಆದ್ರೆ ಶನಯ್ಯ, ದುಡ್ಡಿಲ್ಲ ಅಂತ ರೀಸನ್ ಮಾತ್ರ ಕೊಡ್ಬೇಡ ಆಯ್ತಾ? ನಾಳೆ ನೀನು ಟಿವಿ ಶೋಗೆ ಒಬ್ನೇ ಹೋಗ್ಬೇಕು ಅಂದ್ರೆ ನಾನ್ ಶಾಪಿಂಗ್ ಮಾಡ್ಬೇಕು, ಆರ್ ಎಲ್ಸ್ ನಾನ್ ಬೇರೆ ಯಾರನ್ನಾದ್ರೂ ಕೇಳ್ಬೇಕಾಗತ್ತೆ. ಹೇಗೋ ಆದಿತ್ಯ ಇದ್ದಾನೆ. ಎಲ್ಲಿಂದನಾದ್ರೂ ಅಡ್ಜಸ್ಟ್ ಮಾಡಿ ಕೊಡ್ತಾನೆ. ಎನಿವೇಸ್, ನೀನೆ ಥಿಂಕ್ ಮಾಡು. ಬಾಯ್ ಬಾಯ್. ಶನವ್, ಶನವ್, ಒಂದ್ ಸೆಕೆಂಡ್. ಓ ಗಾಡ್, ಈಗ ದುಡ್ಡಲ್ಲಿಂದ ತರಲಿ, ಹೇಗದು ತರಲೇಬೇಕು, ಇಲ್ಲಾಂದ್ರೆ ಅವಳು ಆ ಚಾಂಪಿಯನ್ ಹತ್ರ ಕೇಳಿದ್ರು ಕೇಳ್ತಾಳೆ. ಛೇ, ಏನ್ ಮಾಡ್ಲಿ, ಏನಾದ್ರೂ ಮಾಡ್ಲೇಬೇಕು. ಸುಬ್ಬಲಕ್ಷ್ಮಿ, ಅನುಮೂಲಂ ಸಿಂಹಂ ಕೊಂದ ಕಥೆಯಂ ಕೇಳಿ ಮಾಲಿಸಿರಿ. ನನ್ಗೆ ಗೊತ್ತು ರೀ, ನೀವೇನು ಓದ್ತಾ ಕೂತಿರ್ತೀರಾ ಅಂತ. ಅಲ್ಲ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳಕ್ ಆಗಲ್ವಾ ನಿಮ್ಗೆ? ಡಾಕ್ಟರ್ ರೆಸ್ಟ್ ತಗೋಂತ ಹೇಳಿದ್ದಾರೆ, ಅದನ್ನು ಮರ್ತು ಹೋಯ್ತಾ ನಿಮ್ಗೆ? ಅಲ್ಲ, ಸುಮ್ಮನೆ ಮಲ್ಕೊಳಕ್ ಏನಾಗುತ್ತೆ ನಿಮ್ಗೆ? ಮರ್ತೇ ನಿಂಗೆ ಅರ್ಥ ಆಗಲ್ಲ, ಸದಾ ಓಡಾಡ್ಕೊಂಡಿದ್ದವನ್ಗೆ ದಿಢೀರಂತ ಮೂಲೆ ಕೂರಿಸ್ಬಿಟ್ರೆ ಹೇಗಾಗತ್ತೆ ಗೊತ್ತಾ? ನೋಡು, ಯಾವಾಗ್ಲೂ ಸ್ವಲ್ಪ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಗಿಲ್ಗಿಲ ಅಂತ ಇದ್ರೇನೆ ಸರಿ ಅಂತ ಅನ್ಸುತ್ತೆ. ಡಾಕ್ಟರ್ ಏನ್ ಹೇಳಿದ್ದಾರೆ, ರೆಸ್ಟ್ ತಗೋಂತ ಹೇಳಿದಾರೆ ತಾನೆ? ಅದನ್ ಬಿಟ್ಟು ನಮ್ಮ ಮಾತು ಎಲ್ರಿ ಕೇಳ್ತೀರಾ? ತಗೊಳ್ಳಿ.
ಡಾಕ್ಟರ್ ಕೊಟ್ಟರು ಔಷಧಿನೂ ತಗೊಂಡಿಲ್ಲ ನೀನು. ತಗೊಳ್ಳಿ, ಮಾತ್ರೆ ತಗೊಳ್ಳಿ. ಅವತ್ತು ನಿಮ್ಮ ಅವಸ್ಥೆ ಎಲ್ಲ ನೋಡಿ ನಂಗೆ ನಿಂತ ನೆಲನೇ ಕುಸ್ತೋದಾಗಾಯ್ತು. ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ದೇವರು ನನ್ನ ಹಿಂದೆ ಇದ್ದಾನೆ ಅಂತ ಎಲ್ಲ ಮಾಡಿದೆ. ದೇವ್ರು ನಿನ್ ಬೆನ್ ಹಿಂದೆ ಇದ್ನೋ ಅಥವಾ ನಾನ್ ಕರ್ಕೊಂಡು ಹೋಗ್ ನನ್ನ ಮುಂದೆ ಬಂದು ನಿಂತ್ಕೊಂಡು ಬಾಬಾ ಅಂತ ಕರಿತಾ ಇದ್ನೋ ಒಂದು ಗೊತ್ತಾಗ್ಲಿಲ್ಲ ಕಣೆ. ಅಯ್ಯೋ ಭಗವಂತ, ಯಾಕೆ ಹಾಗೆಲ್ಲ ಮಾತಾಡ್ತೀರಾ ನೀವು? ಆಯ್ತಾಯ್ತು, ನಾ ಮಾತಾಡಲ್ಲ. ಆದ್ರೆ ನಮ್ಗೆ ಇಷ್ಟೆಲ್ಲ ತೊಂದರೆ ಆದಾಗ ಸಹನ ಸಿದ್ಧಾಂತ್ ನಮ್ ಜೊತೆಲಿ ಇರ್ಲೇ ಇಲ್ಲ ಅಲ್ವಾ? ನಿನ್ ಆಪರೇಷನ್ ದುಡ್ಡೆಲ್ಲಿ ತಂದೆ? ನಾನಿಲ್ಲಿಂದ ತರಲಿ ರೀ. ಮತ್ತೆ ಮೊದಲು ಸುಬ್ಬಲಕ್ಷ್ಮಿನೇ ಎಲ್ಲ ಹಣ ತಂದು ಕಟ್ಟಿದ್ಲು. ಒಂದೂವರೆ ಲಕ್ಷ. ಒಂದೂವರೆ ಲಕ್ಷ? ಅಷ್ಟೊಂದು ದುಡ್ಡು ಕಟ್ಟಿದ್ಲ? ಅವಳು ತನ್ನ ಬಳೆಗಳನ್ನ ಅಡ ಇಟ್ಟು ದುಡ್ಡು ಕಟ್ಟಿದ್ಲು ರೀ. ದೇವರು ಯಾವ್ಯಾವ್ದು ರೂಪದಲ್ಲಿ ಬರ್ತಾನೆ ಅಂತ ಕೇಳಿದ್ದೆ. ಈಗಿನ ಪರಿಸ್ಥಿತಿಲಿ ನಮ್ಮ ಸುಬ್ಬಲಕ್ಷ್ಮಿನೇ ನಮಗ್ ದೇವರಾಗಿ ಬಂದು ಎಲ್ಲ ಮಾಡಿದ್ಲು. ಈ ಕಾಲದಲ್ಲಿ ನಮ್ ಸ್ವಂತದವ್ರೆ ನಮ್ಗೇನು ಮಾಡೋದಿಲ್ಲ ಅಂತಂದ್ರ ಅವಳು ನೋಡು, ಅವಳಿಗಷ್ಟೇ ಅಲ್ಲ ಬೇರೆಯವ್ರಿಗೂ ಸಹಾಯ ಮಾಡಿಕೊಂಡು ಮಗು ಮಗು ತರ ಇರ್ತಾಳೆ. ಅವಳು ಒಡವೆ ಹಣ ಇಟ್ಟು ನಮಗ್ ಸಹಾಯ ಮಾಡಿದಾಳೆ. ಅವಳ ಗುಣನೇ ಒಡವೆ ರೀ. ಅಂತ ದೊಡ್ಡ ಗುಣ ಇರೋದಕ್ಕೇನೆ ಅವಳಿಗೆ ಈ ಆಭರಣ ಎಲ್ಲ ದೊಡ್ಡದು ಅಂತ ಅನ್ನಿಸ್ಲಿಲ್ಲ. ಅವಳು ಕರೆಕ್ಟ್ ಟೈಮಿಗೆ ಬಂದು ನಮ್ಗೆ ಹಣ ಕಟ್ಟದೆ ಹೋಗಿದ್ದಿದ್ರೆ ಏನೇನಾಗ್ತಿತ್ತೋ ಏನೋ. ಅವಳು ಚಿನ್ನ ನನ್ನ ಪ್ರಾಣ ಕಾಪಾಡ್ತು ಅಂದ್ರೆ ಅವಳು ಚಿನ್ನದಂತ ಗುಣ ನನ್ನನ್ನು ಕಾಪಾಡ್ತು ಅಂತ ಹೇಳ್ದೆ ಕಣೆ. ಕತೆ ಹೇಳು. ಯಾವ ಕತೆ ಹೇಳಿ ನಿಂಗೆ? ಸರಿ, ಒಂದೂರ್ನಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ತುಂಬಾ ಬುದ್ಧಿವಂತ, ಶಕ್ತಿಶಾಲಿ, ಚೆನ್ನಾಗಿದ್ನಂತೆ. ನಮ್ಮ ಅಪ್ಪನ ಹಾಗ? ಏಯ್, ಕತೆ ಪೂರ್ತಿ ಹೇಳೋವರೆಗೂ ಕೇಳು ಮಗ. ಸರಿ ಆಯ್ತು ಹೇಳು. ಆ ರಾಜನ್ಗೆ ಇಬ್ರು ರಾಣಿರಿದ್ರು. ಒಬ್ಳು ಇಷ್ಟವಾದ ರಾಣಿ, ಇನ್ನೊಬ್ಳು ಬೇಡದೆ ಇರೋ ರಾಣಿ. ಆ ಇಷ್ಟವಾದ ರಾಣಿ ಇದ್ಲಲ್ಲ, ಅವಳು ನೋಡಕ್ ತುಂಬಾ ಸಂದಾಕಿದ್ಲು, ಪಟ ಪಟ ಅಂತ ಮಾತಾಡ್ತಿದ್ಲು. ಆದ್ರೆ ಗುಣದಾಗೆ ಕೆಟ್ಟವಳು. ನೋಡಕ್ಕಷ್ಟಕ್ಕಷ್ಟೆಯಾ, ಆದ್ರೆ ಅವಳ ಮನ್ಸು ಶುದ್ಧವಾಗಿತ್ತು. ಒಳ್ಳೆಯವಳ? ಹ್ಮ್, ತುಂಬಾ ಒಳ್ಳೆಯವಳು. ಆದ್ರೆ ಆ ರಾಜ ಇಷ್ಟವಾದ ರಾಣಿ ಮಾತ್ರ ಪ್ರೀತಿ ಮಾಡ್ತಿದ್ದ. ಆ ಬೇಡದೇ ಇರೋ ರಾಣಿನ ಯಾವಾಗ ಬೈತಿದ್ದ. ಆ ರಾಜನ್ಗೆ ತುಂಬಾ ಇಷ್ಟ ಇದ್ಲಲ್ಲ ರಾಣಿ, ಅವಳಿಗೆ ಸೀರೆ ಚಿನ್ನ ಮತ್ತೆ ದೊಡ್ಡ ದೊಡ್ಡ ಗಿಫ್ಟ್ ಕೊಡ್ತಿದ್ದ. ಅದೇ ಇಷ್ಟ ಇಲ್ದೇ ಇರೋ ರಾಣಿ ಮ್ಯಾಲೆ ಯಾವಾಗ್ಲೂ ಕೋಪ ಮಾಡ್ಕೋತಿದ್ದ. ಆದ್ರೆ ಆ ರಾಣಿಗೆ ರಾಜ ಅಂದ್ರೆ ತುಂಬಾ ಪ್ರೀತಿ ಇತ್ತು. ಹಾಗೊಂದಿನ ಏನಾಯ್ತು ಅಂದ್ರೆ ಏನಾಯ್ತು ಪಪ್ಪ? ಯಾವಾಗ ಬಂದ್ರಿ ಮಾವ? ಪಪ್ಪ ನನಗೆ ಐಸ್ ಕ್ರೀಮ್ ಕೊಡ್ಸು ಹೋಗೋಣ. ಅಥರ್ವ, ಪಪ್ಪ ಈಗ ತಾನೇ ಬಂದವ್ರಲ್ವಾ, ಸುಸ್ತಾಗಿರತ್ತೆ. ನೀ ಹಂಗೆಲ್ಲ ಅವ್ರಿಗೆ ಹಿಂಸೆ ಕೊಡಬಾರ್ದು ಮಗ. ಈಗ ಹೋಗ್ ಮಲಿಕ. ನನ್ ಬರೋಷ್ಟ್ರಲ್ಲಿ ನೀನ್ ಮಲಿಕೊಂಡಿರ್ಲಿಲ್ಲ ಅಂದ್ರೆ ಈ ಕತೆ ಹೇಳ್ತಿದ್ನಲ್ಲ ಅದನ್ನ ಹೇಳಕ್ಕಿಲ್ಲ. ಮತ್ತೆ ನನ್ ಮಗನ್ ಮೇಲೆ ನಿನ್ ಕತೆ ಹೇಳಿದ್ರೆ ನನ್ಗೆ ಎಲ್ಲಿ ಕೇಳಿಸುತ್ತೆ ಸುಬ್ಬಮ್ಮ? ಅಯ್ಯ ಪೆದ್ದು ಸುಬ್ಬಮ್ಮ. ಎಲ್ಲ ನನ್ ಮಗನೇ, ನಂಗೆ ಹೇಳಕ್ ಬತ್ತಿಯಾ? ಈಗ ಹೋಗ್ ಸುಮ್ನೆ ಮಲಿಕಲ್ಲಿಲ್ಲ ಅಂದ್ರೆ ವೈಷ್ಣವಿ ಮಿಸ್ಗೆ ಫೋನ್ ಮಾಡ್ತೀನಿ, ಮಾಡ್ಲಾ? ಸರಿ ಆಯ್ತು, ಹೋಗ್ ಮಲಿಕ ಹೋಗು. ನಂಗೆ ಹೇಳಕ್ ಬರ್ತಾನೆ ಮಾವ. ನೀವ್ ಹೋಗ್ ಬಟ್ಟೆ ಬದಲಾಯಿಸ್ಕೊಂಡ್ ಬನ್ನಿ, ಊಟಕ್ಕೆ ಇಕ್ತೀನಿ. ಹಾ.